ಕುಂಟೆ ಮತಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಎನ್ ಪ್ರಶಾಂತ್ ರಾವ್ ಐಹೊಳಿ ಸುದ್ದಿಗೋಷ್ಠಿ. ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದ ಜಿಎಲ್ಬಿಸಿ ಪ್ರವಾಸಿ ಮಂದಿರದಲ್ಲಿ ಕುಡಚಿ ಮತಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಎನ್ ಪ್ರಶಾಂತ್ ರಾವ್ ಐಹೊಳಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು. ಓಂ ತರಬೇತಿ ಕೇಂದ್ರ ಶಿರಗುಪ್ಪಿ 14ನೇ ವರ್ಷದ ಬೇಸಿಗೆಯ ರಜೆಯ ಶಿಬಿರ 2023 ಒಂದರಿಂದ ಮೂರನೇ ತರಗತಿಗಳಿಗೆ ಕನ್ನಡ ಇಂಗ್ಲಿಷ್ ಮತ್ತು ವಿಜ್ಞಾನ ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಮುರಾರ್ಜಿ ತರಬೇತಿ ಆರರಿಂದ ಹತ್ತನೇ ತರಗತಿಗಳಿಗೆ ಗಣಿತ ಇಂಗ್ಲಿಷ್ ಮತ್ತು ವಿಜ್ಞಾನ ವಿಷಯಗಳ ತರಬೇತಿ ನೀಡಲಾಗುವುದು ನಮ್ಮ ಕೇಂದ್ರದ ಸೌಲಭ್ಯಗಳು ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಪರವೂರಿನ ವಿದ್ಯಾರ್ಥಿಗಳಿಗೆ ವಾಹನ ಸೌಲಭ್ಯ ಪ್ರಿಂಟೆಡ್ ನೋಟ್ ಸಿಸಿಟಿವಿ ಕಂಗಾವಲು ಆತ್ಮೀಯ ಶಿಕ್ಷಣ ಪ್ರೇಮಿಗಳೇ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ನಿಮ್ಮ ಮಕ್ಕಳ ದಾಖಲಾಯಿತನ್ನು ಖಚಿತಪಡಿಸಿ ಪ್ರವೇಶಕ್ಕಾಗಿ ಸಂಪರ್ಕಿಸಿ ಓಂ ತರಬೇತಿ ಕೇಂದ್ರ ಶಿರಗುಪ್ಪಿ ಸಂಚಾಲಕರು ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ 9632521581 ವ್ಯವಸ್ಥಾಪಕರು ದಿಲೀಪ್ ಸರ್ ಮೊಬೈಲ್ ಸಂಖ್ಯೆ 8660002233 ನಾನು ಕುಡಚಿ ಮತಕ್ಷೇತ್ರದ ಹತ್ತಿರದ ಉಗಾ ಗ್ರಾಮದವನಾಗಿದ್ದು ಸುಮಾರು ವರ್ಷಗಳಿಂದ ನನ್ನ ಬಹುತೇಕ ಕುಟುಂಬದ ಸದಸ್ಯರು ರಾಜಕಾರಣದಲ್ಲಿದ್ದು ಕಳೆದ ಬಾರಿ ನನ್ನ ಧರ್ಮಪತ್ನಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಕಾರಣ ಇನ್ನೊಬ್ಬರಿಗೆ ಅವಕಾಶ ಕಲ್ಪಿಸಿದೆ. ನಾನು 25 ವರ್ಷಗಳಿಂದ ಪತ್ರಿಕಾ ಮಾಧ್ಯಮದಿಂದ ಬೆಳೆದು ಬಂದಿದ್ದೇನೆ. ಜಿಲ್ಲೆಯ ಪ್ರಮುಖ ಮುಖಂಡರ ಜೊತೆ ಆತ್ಮೀಯವಾದ ಸಂಬಂಧವನ್ನು ಇಟ್ಟುಕೊಂಡಿದ್ದು ಹಾಗೂ ನನ್ನ ಧರ್ಮಪತ್ನಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರಿಂದ ಕುಡಚಿ ಮತಕ್ಷೇತ್ರದ ಪ್ರತಿ ಗ್ರಾಮ ಪಟ್ಟಣದ ನಿಕಟ ಸಂಪರ್ಕ ಹೊಂದಿದ್ದು ಬರುವ 2023 ರ ವಿಧಾನಸಭಾ ಕುಡಚಿ ಮತಕ್ಷೇತ್ರದ ಪ್ರಬಲವಾದ ಆಕಾಂಕ್ಷಿಯಾಗಿದ್ದು ಜಿಲ್ಲೆಯ ಪ್ರಮುಖರು ನನಗೆ ಟಿಕೆಟ್ ಆಶೀರ್ವಾದ ಮಾಡುವರೆಂದು ವಿಶ್ವಾಸ ಹೊಂದಿದ್ದೇನೆ ಎಂದರು. ಕುಡಚಿ ಹಾಗೂ ರಾಯಬಾಗ್ ಎರಡು ಮೀಸಲು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರಕ್ಕಾದರೂ ಮಾದಿಗ ಸಮಾಜದ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕೆಂದು ಮಾಧ್ಯಮದ ಮೂಲಕ ವಿನಂತಿಸಿ ಸದ್ಯ ಕಾಂಗ್ರೆಸ್ ಪಕ್ಷದ ಅಲೆ ನಿರ್ಮಾಣವಾಗಿದೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಜಿಲ್ಲಾ ತಾಲೂಕಾ ಪ್ರಮುಖರ ನಿಕಟ ಸಂಬಂಧ ಹೊಂದಿದ್ದು ಪಕ್ಷ ನನಗೆ ಟಿಕೆಟ್ ನೀಡಿದರೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಒಂದು ವೇಳೆ ಟಿಕೆಟ್ ಕೈ ತಪ್ಪಿದರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಭೇರಿ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು. ನಾವೀಗ ಕುಡಚಿ ನಗರದ ಐಬಿ, ನನ್ನ ಹೆಸರು ಡಾಕ್ಟರ್ ಎನ್ ಪ್ರಶಾಂತ್ ರಾವ್ ಐಹೊಳಿ ಅಂತ. ಈ ಮೊದಲೇ ಬಾರಿಗೆ ಈ ಒಂದು ಕುಡಚಿ ಮತಕ್ಷೇತ್ರ ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಅದಕ್ಕೆ ನಾನೊಬ್ಬ ಪ್ರಬಲ ಆಕಾಂಕ್ಷಿ. 2017 ಮಾಡಬೇಕಾಗಿತ್ತು. ನಮ್ಮ ಮನೆಯವರು ಧರ್ಮಪತ್ನಿಯವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರವರು ಕಾಂಗ್ರೆಸ್ ಪಕ್ಷದಿಂದ ನಾವು ಮತ್ತೊಬ್ಬರಿಗೆ ಪಕ್ಷದಾಗ ಅನುಕೂಲ ಮಾಡಿಕೊಟ್ಟೀವಿ. ಮತ್ತೊಂದು ಹೇಳಬೇಕಂದ್ರೆ ನಮ್ಮ ಹೈಕಮಾಂಡ್ ಆಗಲಿ, ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರಾಗಲಿ, ನಮ್ಮ ಸತೀಶ್ ಜಾರಕಿಹೊಳಿ ಸಾವುಕರಾಗಲಿ ಹಾಗೂ ನಮ್ಮ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಾಗಲಿ ಹಾಗೂ ನಮ್ಮ ಎಲ್ಲ ಈ ಮುಖ್ಯರವರಾಗಲಿ, ವೀರಕುಮಾರ್ ಪಾಟೀಲ್ ಅವರಾಗಲಿ, ಕೆ ಬಿ ಪಾಟೀಲ್ ಅವರಾಗಲಿ, ರಾಜಣ್ಣ ಖರ್ಗೆ ಅವರಾಗಲಿ ಹಾಗೂ ನಮ್ಮ ರಾಮದುರ್ಗ ಕ್ಷೇತ್ರದ ಶ್ರೀ ಅಶೋಕಣ್ಣ ಪಟ್ಟಣ್ಣ ಅವರಾಗಲಿ, ನಮ್ಮ ಬೈಲಂಗಲ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಇವರ ಮಹಂತೇಶಣ್ಣ ಕೌಸಿಗಿಯವರು, ಖಾನಾಪುರದ ಶಾಸಕಿಯವರಾದಂಥ ಅಂಜಲಿ ನಿಂಬಾಳ್ಕರ್ ಇವರೆಲ್ಲ ಆಶೀರ್ವಾದದಿಂದ ಹಾಗೂ ಪಕ್ಷದ ಪ್ರಮುಖರ ಆಶೀರ್ವಾದದಿಂದ ನಾನು ಒಂದು ಈ ಒಂದು ಕುಡಚಿ ಮತಕ್ಷೇತ್ರ ಒಂದು ಟಿಕೆಟನ್ನು ಕೇಳಿದ್ದೀನಿ. ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ನನಗೆ ಈ ಸಲ ಆಶೀರ್ವಾದ ಮಾಡ್ತಾರಂತ ನನಗೆ ಆಸೆ ಐತಿ. ಮತ್ತು ಈ ಒಂದು ನಾವು ನಾ ಎಲ್ಲ ನಮ್ಮ ಮುಖಂಡರಲ್ಲಿ ವಿನಂತಿ ಮಾಡಿಸ್ಕೊಳ್ಳೋದು ಏನಂದ್ರೆ ನಮ್ಮ ಸಮಾಜ ಜನಸಂಖ್ಯೆ ಈ ಕ್ಷೇತ್ರದ ಮಾದಿಗ ಸಮಾಜ ನಾವೇನು ಹೇಳಕತ್ತೀವಿ, ಒಂದು ರಾಯಬಾಗ್ ಅಥವಾ ಎರಡು ಮೀಸಲು ಕ್ಷೇತ್ರದ ರಾಯಬಾಗು ಮತ್ತು ಕುಡಚಿ ಮತಕ್ಷೇತ್ರ, ಈ ಯಾವುದೋ ಮತಕ್ಷೇತ್ರದಲ್ಲಿ ನಮ್ಮ ಮಾದಿಗ ಜನಾಂಗಕ್ಕೆ ಒಂದು ಈ ಸಲ ನಮ್ಮ ಕಾಂಗ್ರೆಸ್ದ ಹೈಕಮಾಂಡ್ ಅವರಾಗಲಿ ನಮ್ಮ ಮುಖಂಡರಾಗಲಿ ನಮ್ಮ ಒಂದು ಅಪರ್ಚುನಿಟಿ ಕೊಟ್ರೆ ನಾವು
ಈ ಭಾಗದಲ್ಲಿ ಕಾಂಗ್ರೆಸ್ ಜೆಂಡಾವನ್ನು ಮಾದಿಗರ ಸಮಾಜದ ವತಿಯಿಂದ ನಾವು ಹಾರಿಸ್ತೀವಿ ಅಂತ ಈ ಒಂದು ಮಾಧ್ಯಮ ಮುಖಾಂತರ ತಿಳಿಸ್ತೀವಿ. ಟಿಕೆಟ್ ಸಿಕ್ಕಿದ್ರೆ ನಿಮ್ದು ಏನ್ ಎಕ್ಸ್ಪೆಕ್ಟೇಷನ್ ಏನಿದ್ದೀರಿ, ಏನ್ ಬದಲಾವಣೆ ಮಾಡಬೇಕು? ಈಗ ಮೊದಲು ಹೇಳಿದ್ರೆ ನಾವು 20-30 ವರ್ಷದ ರಾಜಕೀಯದಾಗ ನಮ್ಮದರು ಗ್ರಾಮ ಪಂಚಾಯತ್ 96 ಹಿಡಿದ ಸದಸ್ಯರು ಇಲ್ಲಿವರೆಗೆ ಸದಸ್ಯ ಇದ್ದಾರ, ನಮ್ಮ ಬ್ರದರ್ ಪುರಸಭೆ ಅಧ್ಯಕ್ಷರಿದ್ದಾರ. ಇವೆಲ್ಲ ರಾಜ್ಯಗಳಿಗೆ ಏನೈತಿ, ನಾವು ಹೆಚ್ಚ ಶಿಕ್ಷಣಕ್ಕೆ ಒತ್ತ ಮತ್ತ ಹೆಚ್ಚ ನಮ್ಮ ಯುವಕರಿಗೆ ಉದ್ಯೋಗ ಆಗಲಿ. ಈಗಾಗಲೇ ನಾ ಮೊದಲನೇ ಹೇಳಿದ ಒಂದು 25 ವರ್ಷ ಪತ್ರಿಕೆ ಮಾಧ್ಯಮದಲ್ಲಿ ಬಂದವ, ಒಂದು ಪತ್ರಿಕೆಯಲ್ಲಿ ಈಗಾಗಲೇ ಒಂದು 1500 ಯುವಕರಿಗೆ ಈಗಾಗಲೇ ಕೆಲಸ ಕೊಟ್ಟಿವಿ ನಾವು. ಎಲ್ಲ ನಮ್ಮ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಅದರ ಉದ್ಯೋಗದವ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮಲ್ಲಿ. ಜೊತೆಗೆ ಇನ್ನು ಹೆಚ್ಚಿನ ಉದ್ಯೋಗ ಕಲ್ಪಿಸಿಕೊಡ್ತೀರಂತ ಕೊಡೋ ಪ್ರಯತ್ನ ಮಾಡ್ತೀವಿ. ಕ್ಷೇತ್ರದಲ್ಲಿ ನಿಮ್ಮ ಪರಿಚಯ ಯಾವ ರೀತಿ ಇದೆ ಸರ್? ನಮ್ಮ ಮತ್ತೆ ಒಡನಾಟ ಬಾಳ್ರ ನಮ್ಮ, ಯಾಕಂದ್ರೆ ಸಮಾಜ ಬಾಳ್ರಿಂದ ಇಲ್ಲೇ ನಮ್ಮದು ಅತ್ತಣಿ ಹೆಚ್ಚು. ನಾವೆಲ್ಲ ಎಜುಕೇಶನ್ ಕಡೆ ಕಡೆ ಎಲ್ಲ ಹಾವಿಗೇರಿ, ಮತ್ತೆ ಇಲ್ಲೆಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಹಾವಿಗೇರಿಗೆ ಇದ್ದಾರೆ, ಅಳಗವಾಡಿ ಮುಗುಳುಕೋಡು. ಮತ್ತೆ ಮೊದಲು ನಾವು ಅತ್ತಣಿ ಇರೋದ್ರಿಂದ ಇಲ್ಲೇ ನಮ್ಮ ಬಾಜು ಕ್ಷೇತ್ರದಾಗ ಆಯ್ಸ್ ಬಂದಿವ್ರಿ ನಾವು. ಉಗಾರ್ ಎಲ್ಲ ಕುಡಿಚಿ ಕ್ಷೇತ್ರಕ್ಕೆ ಎಲ್ಲ ಟಚ್ ಐತಿ, ಯಾಕಂದ್ರ ನಮಗ ಮೊದ್ಲೇ ಹಿಡಿದ ನಾವೆಲ್ಲ ಈ ಭಾಗಕ್ಕೆಲ್ಲ ಬಹಳ ತಿರುಗಾಡಿದ. ಮತ್ತೆ 31 ಹಳ್ಳಿ ಈ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಂದ ಎಲ್ಲ ಹಳ್ಳಿಯಲ್ಲಿ ನಮಗೆ ಬೇಕಾದಂತ ಒಂದು ಯುವಕ ತಂಡು ಐತಿ. ಏನು ಪಕ್ಷ ಯಾರಿಗೆ ಕೊಡ್ಲಿ, ಹೈಕಮಾಂಡ್ ಏನ್ ನಿರ್ಣಯ ತಗೋತೈತಿ ಅದಕ್ಕೆ ನಾ ಪ್ರಾಮಾಣಿಕ ಪ್ರಯತ್ನ ಮಾಡಿ ಪಕ್ಷದ ಅಭ್ಯರ್ಥಿಯನ್ನ ಆರಿಸ್ತಾರ ಪ್ರಯತ್ನ ಮಾಡ್ತೇವೆ. ಹೈಕಮಾಂಡ್ ಏನ್ ಹೇಳ್ತಾರ ಅದರ ಈ ವೇಳೆ ಖಾನಾಪುರ್ ಕಾಯಕ ಮಠದ ಮಹಾಂತ ದೇವರು, ರಾಘವೇಂದ್ರ ಪಾಟೀಲ್, ಅಮರ್ ಮಾನಿ, ಮಂಜುನಾಥ್ ನಾಯಕ್, ರಾಹುಲ್ ಖಂಡಿ ಉಪಸ್ಥಿತರಿದ್ರು. ಪಂಚ್ ನ್ಯೂಸ್ಗಾಗಿ ಕುರ್ಚಿಯಿಂದ ಸಂಜೀವ್ ಬ್ಯಾಕುಡೇ ಬೇಕಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಮತ್ತು ಹೋಬಳಿ ಮಟ್ಟದ ಪಟ್ಟಣಗಳಲ್ಲಿ ನಮ್ಮ ನ್ಯೂಸ್ ವಾಹಿನಿಗೆ ಉತ್ಸಾಹಿ ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತರು ಮೊಬೈಲ್ ಸಂಖ್ಯೆ 7892848484